ಇವತ್ತು ನಮ್ಮ ಪಾದಯಾತ್ರೆ ನಡಿಬೇಕಿತ್ತು. ಎಲ್ಲಾ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ವಿ. ಸಾವಿರಾರು ಜನ ಸೇರುವಂತ ಎಲ್ಲಾ ತಯಾರಿಗಳಾಗಿತ್ತು. ಆದ್ರೆ ದಿಢೀರಾಗಿ ಹಿಜಾಬ್ ತೀರ್ಪಿನ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪೂರ್ತಿ ಪೂರ್ಣ ಪ್ರಮಾಣದ ಒಂದು ನಿಷೇಧಾಜ್ಞೆಯನ್ನ ಜಿಲ್ಲಾಡಳಿತ ಹೇರಿದೆ. ಅದರಿಂದಾಗಿ ನಮ್ಗೆ ಇವತ್ತು ಅನಿವಾರ್ಯವಾಗಿ ಈ ಒಂದು ಪಾದಯಾತ್ರೆಯನ್ನ ತಾತ್ಕಾಲಿಕವಾಗಿ ಮುಂದೂಡುವಂತ ಒಂದು ಅನಿವಾರ್ಯ ಪರಿಸ್ಥಿತಿ ಸೃಷ್ಟಿಯಾಯಿತು. ಆದ್ರೆ ನಮ್ಗೆ ಒಂದು ಬಹಳ ಖೇದ ಇರುವಂತಹದ್ದು, ಹಿಜಾಬ್ ಇಶ್ಯೂ ಹುಟ್ಕೊಂಡಂತ ಉಡುಪಿ ಜಿಲ್ಲೆಯಲ್ಲಿ ಯಾವುದೇ ರೀತಿಯಾದಂಥ ನಿರ್ಬಂಧಗಳನ್ನು ಹಾಕಿಲ್ಲ. ಬೇರೆ ಬೇರೆ ರೀತಿಯಾದಂಥ ಸರ್ಕಾರಿ ಪ್ರಾಯೋಜಿತ ಮತ್ತು ರಾಜಕೀಯ ಸಭೆ ಸಮಾರಂಭಗಳು ನಡೀತಾ ಇದೆ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ನಿಷೇಧಾಜ್ಞೆಯನ್ನು ಹೇರಿದ್ದಾರೆ. ಬಹುಶಃ ಈ ನಮ್ಮ ಪಾದಯಾತ್ರೆಗೆ ಭಾಳ ದೊಡ್ಡ ರೀತಿಯಲ್ಲಿ ಜನ ಸೇರುವ ಮತ್ತು ಇದೊಂದು ರಾಜಕೀಯವಾಗಿ ಭಾಳ ದೊಡ್ಡ ರೀತಿಯ ಪರಿಣಾಮವನ್ನು ಬೀರುವಂಥ ಸಾಧ್ಯತೆಯನ್ನು ಮನಗಂಡು ಬಹುಶಃ ಹಿಜಾಬ್ ತೀರ್ಪಿನ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಒಂದು ಶಾಲಾ ಕಾಲೇಜನ್ನು ಬಂದ್ ಮಾಡುವಂಥ ಒಂದು ಪರಿಸ್ಥಿತಿ ಏನು ಬಂತು, ಅದನ್ನು ಇದಕ್ಕೆ ನಮ್ಮ ಈ ಒಂದು ಪಾದಯಾತ್ರೆಯನ್ನು ಕೂಡ ಹತ್ತಿಕ್ಕುವ ಭಾಗವಾಗಿ ಬಳಸ್ಕೊಂಡಿದ್ದಾರೋ ಏನೋ ಅನ್ನುವಂಥ ಒಂದು ರಾಜಕೀಯ ಶಕ್ತಿಗಳು ಬಳಕೆ ಮಾಡಿದಾರೇನೋ ಅನ್ನುವಂಥ ಅನುಮಾನ ಇದೆ. ಏನೇ ಇದ್ರೂ ನಾವು ಇದರಿಂದ ಹಿಮ್ಮೆಟ್ಟೋದಿಲ್ಲ. ನಾವು ಇವತ್ತು ಈ ಪ್ರತಿಭಟನೆ ಅಥವಾ ಪಾದಯಾತ್ರೆ ಮುಂದೂಡಿಕೆ ಆಗಿದ್ರೂ ಕೂಡ ಇವತ್ತು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಎಲ್ಲ ಪ್ರಮುಖ ಸಂಘಟನೆ 50ಕ್ಕೂ ಹೆಚ್ಚು ಸಂಘಟನೆಗಳ ಪ್ರಮುಖರು ನಾವು ಇವತ್ತು ಇಲ್ಲಿ ಸೇರಿದ್ದೇವೆ. ಸೇರಿ ಈ ಆಗುಹೋಗುಗಳ ಬಗ್ಗೆ, ಬೆಳವಣಿಗೆಗಳ ಬಗ್ಗೆ ಗಂಭೀರವಾಗಿ ಚರ್ಚೆಯನ್ನು ಮಾಡಿದ್ದೇವೆ. ಈ ಚರ್ಚೆಯ ಆಧಾರದಲ್ಲಿ ನಾವು ಈಗ ತಾತ್ಕಾಲಿಕವಾಗಿ ಮುಂದೂಡಿದಂಥ ಪಾದಯಾತ್ರೆಯನ್ನು ಮತ್ತೆ ಮುಂದಿನ ದಿನದಲ್ಲಿ ನಡೆಸುವ ತೀರ್ಮಾನವನ್ನು ಮಾಡಿದ್ದೇವೆ. ನಾವು ಬಹಳ ಪ್ರಧಾನವಾಗಿ ಹಿಜಾಬ್ ಹಿನ್ನೆಲೆಯಲ್ಲಿ ಈಗ 19ರವರೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿಷೇಧಾಜ್ಞೆ ಹಾಕಿದ್ದಾರೆ. ಈಗ ಹಿಜಾಬಿನ ತೀರ್ಪು ಪ್ರಕಟ ಆಗಿದೆ. ಇವತ್ತಿನ ಅದಕ್ಕೆ ಬರುವಂಥ ಪ್ರತಿಕ್ರಿಯೆಗಳನ್ನು ಗಮನಿಸಿ ಮತ್ತು ಇನ್ನೊಂದು, ಇವತ್ತು ಮಧ್ಯಾಹ್ನ 2:30 ಗಂಟೆಗೆ ದೆಹಲಿಯಲ್ಲಿ ನಿತಿನ್ ಗಡ್ಕರಿ ಅವರ ಅಧ್ಯಕ್ಷತೆಯಲ್ಲಿ ಈ ಟೋಲ್ಗೇಟ್ಗೆ ಸಂಬಂಧಪಟ್ಟ ಒಂದು ಸಭೆ ನಡೀತದೆ ಅನ್ನುವಂಥ ಮಾಹಿತಿ ಕೂಡ ನಮಗಿದೆ. ಈ ಎರಡನ್ನೂ ಕೂಡ ಗಮನಿಸಿ ನಾವು ನಾಳೆ ಅಧಿಕೃತವಾಗಿ ಪಾದಯಾತ್ರೆಯನ್ನು ಘೋಷಿಸ್ತೀವಿ. ಆದರೆ ಇಲ್ಲಿ ಬಂದಿರುವಂಥ ಅಭಿಪ್ರಾಯದ ಪ್ರಕಾರ ಮುಂದಿನ 22ನೇ ತಾರೀಕು, ಅಂದರೆ ಮುಂದಿನ ಮಂಗಳವಾರ, ಒಂದೇ ವಾರದ ಅಂತರದಲ್ಲಿ ಮುಂದಿನ ಮಂಗಳವಾರ 22ನೇ ತಾರೀಕು ನಾವು ಈ ಪಾದಯಾತ್ರೆಯನ್ನು ಹೆಜಮಾಡಿಯಿಂದ ಸುರತ್ಕಲ್ವರೆಗೆ ಯಥಾ ಪ್ರಕಾರ ನಡೆಸಲಿಕ್ಕಿದ್ದೇವೆ. ಎಲ್ಲರೂ ಸಹಕಾರ ಮಾಡಬೇಕು. ಎಲ್ಲ ಸಂಘ ಸಂಸ್ಥೆಗಳು ಕೂಡ ಇವತ್ತಿನ ಹುರುಪಿನ ದುಪ್ಪಟ್ಟು ಹುರುಪಿನೊಂದಿಗೆ ನಮ್ಮೊಂದಿಗೆ ಭಾಗವಹಿಸಬೇಕು ಅಂತ ನಾವು ವಿನಂತಿಸ್ತೀವಿ. ಅಡಚಣೆಗಾಗಿ ಮುಂದೂಡುವಂಥ ಒಂದು ಅನಿವಾರ್ಯ ಸ್ಥಿತಿಗಾಗಿ ನಾವು ಜನರ ಕ್ಷಮೆಯನ್ನು ಕೂಡ ಕೇಳ್ತೇವೆ. ಟೋಲ್ಗೇಟ್ ಸುರತ್ಕಲ್ ತೆರವಾಗುವವರೆಗೆ ಯಜಮಾಡಿ ಟೋಲ್ಗೇಟ್ನಲ್ಲಿ ಸ್ಥಳೀಯರ ಮುಲ್ಕಿ ಪಡುಬಿದ್ರೆ ವ್ಯಾಪ್ತಿಯ ಜನರ ಬೇಡಿಕೆ ಈಡೇರುವವರೆಗೂ ಕೂಡ ನಮ್ಮ ಹೋರಾಟ ಮುಂದುವರಿತದೆ.